ಹಲೋ, ಎಲ್ಲರಿಗೂ ಪಾರಂಪಳ್ಳಿ ಡಾಕ್ಟರ್ ಸುರೇಂದ್ರ ಉಪಾಧ್ಯ ಮಾಡುವ ನಮಸ್ಕಾರಗಳು. ಈಗ ನಿಮಗೆ ಫೆಬ್ರವರಿ ತಿಂಗಳು ಹೇಗೆ ನಡೀತದೆ ಅಂತ ಹೇಳ್ತಾ ಇದ್ದೀನಿ. ಫೆಬ್ರವರಿ ತಿಂಗಳು 31 ಜನವರಿ ತಿಂಗಳ ರಾತ್ರಿ 8:46ಕ್ಕೆ ಚಂದ್ರ ಗ್ರಹಣವು ಮೋಕ್ಷಗೊಳ್ಳುತ್ತದೆ. ಆಯಿತಾ? ಹಿಡಿದಂಥ ರಾಹು ಚಂದ್ರನನ್ನು ಬಿಟ್ಟು ಹೋಗ್ತಾನೆ. ಎಲ್ಲ ದರ್ಶಕರು ಮೋಕ್ಷ ಕಾಲದ ಸ್ನಾನವನ್ನು ಮಾಡಿದರೆ ಯಾವುದೇ ದೋಷಗಳು ಅಂಟಿಕೊಳ್ಳಲಾರದು ಎಂದು ಹೇಳುತ್ತಾರೆ. ಈ ಬಗ್ಗೆ ವಿವರವಾಗಿ ನಾನು ಕಳೆದ ತಿಂಗಳು ಒಂದು ವಿಡಿಯೋ ಮಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿರ್ತೇನೆ, ಅದನ್ನು ದಯವಿಟ್ಟು ನೋಡಿ. ಈಗ ಫೆಬ್ರವರಿ ತಿಂಗಳ ಬಗ್ಗೆ ಮಾತನಾಡೋಣ. ಚಂದ್ರನು ಆಶ್ಲೇಷ ನಕ್ಷತ್ರದ 1ನೇ ಪಾದದಲ್ಲಿ ಕರ್ಕ ರಾಶಿಯಲ್ಲಿರ್ತಾನೆ. ಅದೇ ಈ ತಿಂಗಳ 1ನೇ ತಾರೀಕಿನಂದು ಮಧ್ಯಾಹ್ನ 3:12 ಆಶ್ಲೇಷ ನಕ್ಷತ್ರದಲ್ಲಿ ಚಂದ್ರನಿದ್ದು ಆಮೇಲೆ ಮಘ ನಕ್ಷತ್ರಕ್ಕೆ ಕಾಲು ನೀಡುವ. ನೀವು ಕುಂಡಳಿಯನ್ನು ಮಧ್ಯಾಹ್ನ 3:12, 13ಕ್ಕೆ ಹಾಕಿದಾವಾಗ ಈ ಕೆಳಗಿನದ್ದು ಬರುತ್ತೆ. ಆವಾಗ ಆಶ್ಲೇಷ ನಕ್ಷತ್ರ ಹೋಗಿ ಮಘ ನಕ್ಷತ್ರ ಅಂದರೆ ಮಹಾನಕ್ಷತ್ರ ಬರುವುದು. ಚಂದ್ರನು ಕರ್ಕ ರಾಶಿಯಿಂದ ಸಿಂಹರಾಶಿಗೆ ಹೋಗುತ್ತಾರೆ, ನೀವಿಲ್ಲಿ ನೋಡಬಹುದು. ಆಯಿತಾ? ಅದನ್ನು ಎಷ್ಟು 0:10:11.43 ಇರ್ತಾನೆ ಮಘ ನಕ್ಷತ್ರ 1ನೇ ಪಾದದಲ್ಲಿ. ಆಯಿತಾ? ಅಂದರೆ ಸಿಂಹರಾಶಿಯವರಿಗೆ ಖರ್ಚುಗಳು ಜಾಸ್ತಿ, ಅವರು ಫಾರಿನ್ಗೆ ಟಿಕೆಟ್ ಕೂಡ ಮಾಡಬಹುದು. ಸಿಂಹರಾಶಿಯವರಿಗೆ ಮಂಗಲ್ ಸುಖಸ್ಥಾನದಲ್ಲಿ ಬರುವ ಕಾರಣ ಸ್ವಲ್ಪ ಮಟ್ಟಿಗೆ ಜಗಳಗಳು ಆಗಲು ಸಾಧ್ಯ. ಅದೇ ಗುರುವಿನ ಪಂಚಮ ದೃಷ್ಟಿ ಕುಂಭರಾಶಿ ಮೇಲೆ ಬೀಳುವುದರಿಂದ ಮತ್ತೆ ಗುರುವಿನ ದೃಷ್ಟಿಯು ಒಳ್ಳೆಯದನ್ನು ಮಾಡುವುದರಿಂದ ಯಾರಾದರೂ ಬಿಸ್ನೆಸ್ ಮಾಡುತ್ತಿದ್ದರೆ ಅದು ಬಹಳ ಉತ್ತಮ ಗತಿಯಲ್ಲಿ ಸಾಗುತ್ತೆ. ಪಾರ್ಟ್ನರ್ಶಿಪ್ ಬಹಳ ಒಳ್ಳೆಯದಾಗಿ ನಡೆಯುತ್ತೆ. ಅದೇ ಗುರುವಿನ ನೇರ ದೃಷ್ಟಿ ಮೇಷರಾಶಿ ಮೇಲೆ ಬೀಳುವುದರಿಂದ ಹಾಗೂ ಮೇಷವು ಕರ್ಕ ರಾಶಿಗೆ ದಶಮ ಮನೆಯಾದ ಕಾರಣ ವೃತ್ತಿಯಲ್ಲಿ ಸಂತೋಷದ ದಿಕ್ಕಾಗಿದೆ. ಗುರುವಿನ ನವಮ ದೃಷ್ಟಿಯು ಮಿಥುನದ ಮೇಲೆ ಬೀಳುವುದರಿಂದ ನೀವುಗಳು ದೇವಸ್ಥಾನಗಳನ್ನು ಸುತ್ತುತ್ತೀರಾ, ನಿಮ್ಮ ಧಾರ್ಮಿಕದತ್ತ ಖರ್ಚುಗಳು ಜಾಸ್ತಿ ಆಗ್ತದೆ. ಕಾರಣ ಆ ರಾಶಿಯು ನಿಮ್ಮ ರಾಶಿಗೆ ವ್ಯಯಸ್ಥಾನವಾಗಿರುತ್ತದೆ. ಅದೇ ಚಂದ್ರನ ಸಿಂಹದಲ್ಲಿ 4ನೇ ತಾರೀಕು ಬೆಳಿಗ್ಗೆ 10:33 10:34 ಉತ್ತರ ಪಾಲಗಳು 4ನೇ ಪಾದಕ್ಕೆ ಕಾಲು ನೆಡುವುದು. ಆವಾಗ ಚಂದ್ರನ ಡಿಗ್ರಿ 8:07:10 ಇರ್ತದೆ. ನಿಮಗೆ ಒಂದು ರೀತಿ ಒಂದು ಮಾತು ಹೇಳ್ತಾನೆ, 12 ರಾಶಿಗಳಿದ್ದಾವೆ. ಚಂದ್ರನ 12 ರಾಶಿಯನ್ನು ಸುತ್ತಲೂ 2.5 ದಿವಸ ತೆಗೆದುಕೊಳ್ತಾನೆ ಒಂದೊಂದು ರಾಶಿಯಲ್ಲಿ, ನೆನ್ಪಿಟ್ಕೊಳ್ಳಿ. ಆಯಿತಾ? ಈಗ ಇಲ್ಲಿ ನೋಡೋಣ ಕನ್ಯಾ ರಾಶಿಯಲ್ಲಿ ಏನಾಗ್ತದೆ. ಇಲ್ಲಿ ನೀವು ನೋಡಿದಲ್ಲಿ ಚಂದ್ರನ ಕನ್ಯಾ ರಾಶಿಗೆ ಹೋಗಿರ್ತಾನೆ, ಅದು ಫೆಬ್ರವರಿ 4 ಬೆಳಗ್ಗೆ 7 ಗಂಟೆಗೆ. ಅದೇ ಚಂದ್ರನ ಈ ರಾಶಿಯಲ್ಲಿ 6/2/2018 ಬೆಳಗ್ಗೆ 7 ಗಂಟೆಗೆ ಚಿತ್ತಾ ನಕ್ಷತ್ರ 4ನೇ ಪಾದದಲ್ಲಿ ಇರುವನು. ಅಂದರೆ ಕನ್ಯಾ ರಾಶಿಯವರಿಗೆ ಈ 2.5 ದಿನಗಳ ಕಾಲ ಬೃಹಸ್ಪತಿ ಧನಸ್ಥಾನ ಹಾಗೂ ಕುಟುಂಬ ಸ್ಥಾನದಲ್ಲಿರುವುದರಿಂದ ಈ ಕಾರ್ಯಕರ್ತಗಳಿಗೆ ಏಳಿಗೆ ಉಂಟು. ಮತ್ತೆ ಪಂಚಮ ಸ್ಥಾನದಲ್ಲಿ ರವಿ ಶುಕ್ರ ಕೇತು ಬುಧರೆಲ್ಲ ಸೇರುವುದರಿಂದ ಮಕ್ಕಳಿಂದ ಸುಖ ಮತ್ತು ಶಾಂತಿ ಸಿಗುತ್ತದೆ. ಈ 2 ದಿನಗಳು ಎಲ್ಲಾದರೂ ಪರೀಕ್ಷೆ ಇದ್ದಲ್ಲಿ ಅವರುಗಳು ಅವ್ವಲ್ ಸಂಖ್ಯೆಯಲ್ಲಿ ಪಾಸ್ ಆಗುವುದರಲ್ಲಿ ನಿಸ್ಸಂದೇಹ. ನಿಮ್ಮ ಮಕ್ಕಳು ಪರದೇಶಕ್ಕೂ ಈ ಸಮಯದಲ್ಲಿ ಹೋಗ್ಬೋದು. ಗುರುವಿನ ನವಮ ದೃಷ್ಟಿ ಮಿಥುನ ರಾಶಿ ಮೇಲೆ ಬಿಡುವುದರಿಂದ ಕನ್ಯಾ ರಾಶಿಯ ವೃತ್ತಿದಾರರಿಗೆ ಸಂತೋಷದ್ದಿಯೊಂದು ಕಾದಿರ್ತದೆ. ಅದೇ ಫೆಬ್ರವರಿ 9ನೇ ತಾರೀಕು ಸಂಜೆ 5 ಗಂಟೆಗೆ ಅನುರಾಧ ನಕ್ಷತ್ರವನ್ನು ಬಿಟ್ಟು ಜ್ಯೇಷ್ಠ ನಕ್ಷತ್ರಕ್ಕೆ ಕಾಲನ್ನು ಹಾಕ್ತಾನೆ. ಈ 2.5 ದಿನದ ಚಂದ್ರನ ತುಲಾ ರಾಶಿಯಲ್ಲಿ ಗೋಚಾರ ಗುರುವಿನೊಂದಿಗೆ ಇದ್ದು ಗಜಕೇಸರಿ ಯೋಗವನ್ನು ಉಂಟು ಮಾಡುತ್ತಾನೆ. ಅಂದರೆ ತುಲಾ ರಾಶಿಯವರಿಗೆಲ್ಲ ಹಬ್ಬವೋ ಹಬ್ಬ. ಗುರುವಿನ ಪಂಚಮ ದೃಷ್ಟಿ ಕುಂಭರಾಶಿ ಮೇಲೆ ಬೀಳುವುದರಿಂದ ಮಕ್ಕಳು ಪರೀಕ್ಷೆಯನ್ನು ಕಟ್ಟಿದರೆ ಉತ್ತೀರ್ಣ, ಅವ್ವಲ್ ಸಂಖ್ಯೆಯಲ್ಲಿ ಪಾಸ್ ಆಗುವುದರಲ್ಲಿ ಸಂದೇಹವೇ ಬೇಡ. ಅದೇ ಗುರುವಿನ ನೇರ ದೃಷ್ಟಿ ಮೇಷರಾಶಿ ಮೇಲೆ ಬೀಳುವುದರಿಂದ ನಿಮ್ಮ ಮತ್ತು ನಿಮ್ಮ ಸ್ಪೌಸಿನ ನಡುವಿನ ಸಂಬಂಧ ಬಹಳ ಫೆವಿಕಾಲ್ ಆಗಿರುತ್ತೆ. ಗುರುವಿನ ನವಮ ದೃಷ್ಟಿ ಮಿಥುನ ರಾಶಿ ಮೇಲೆ ಬಿಡುವುದರಿಂದ ನಿಮ್ಮ ಭಾಗ್ಯದಲ್ಲಿ ಏಳ್ಗತೆ ಉಂಟು. ನಿಮಗೆ ನಿಮ್ಮ ತಂದೆಯಿಂದ ಏನೋ ಒಂದು ಗಿಫ್ಟ್ ಕಾದಿರುತ್ತೆ. ತುಲಾ ರಾಶಿಯವರ ಚತುರ್ಥ ಸ್ಥಾನವಾದ ತುಲಾ ರಾಶಿಯಲ್ಲಿ ಬುಧಾದಿತ್ಯ ಯೋಗ ಉಂಟಾಗಿರುವುದರಿಂದ ಇವರುಗಳು ಹೈಸ್ಕೂಲ್ ವಿದ್ಯಾಭ್ಯಾಸಕ್ಕೆ ಅನುಕೂಲ ವಾತಾವರಣ ಕಲ್ಪಿಸಿ ಕೊಡುತ್ತದೆ. ಮನೆಯಲ್ಲಿ ಸುಖಕರ ವಾತಾವರಣ ಏರ್ಪಡುತ್ತದೆ. ಹೊಸ ವಾಹನಗಳ ಆಗಮನವಾಗಬಹುದು. ಪಂಚಮದಲ್ಲಿ ರಾಶ್ಯಾಧಿಪತಿಯಾದ ಶುಕ್ರನಿರುವುದರಿಂದ ಮಕ್ಕಳೆಲ್ಲ ಐಷಾರಾಮಿ ಜೀವನವನ್ನು ಸಾಗಿಸುತ್ತಾರೆ. ರಾಹು ಹತ್ತಿರಲ್ಲಿರುವುದರಿಂದ ನಿಮ್ಮೆಲ್ಲಿಯಾದರೂ ಜಾಬಿನಲ್ಲಿದ್ದರೆ ನಿಮಗೆ ವರ್ಗಾವಣೆ ಆಗುವ ಸಾಧ್ಯತೆ ಜಾಸ್ತಿ. ಅದೇ 11/2/2018 ಬೆಳಗ್ಗೆ 7 ಗಂಟೆಗೆ ಚಂದ್ರನ ಮೂಲಾ ನಕ್ಷತ್ರ 2ನೇ ಪಾದಕ್ಕೆ ಹೋಗ್ತಾನೆ. ಅಂದರೆ ಆತನು ಧನುರಾಶಿಯಲ್ಲಿರ್ತಾನೆ. ಅದುವರೆಗೆ ಆತನು ವೃಶ್ಚಿಕ ರಾಶಿಯಲ್ಲಿ ಇರುವನು. ಅದು ಚಂದ್ರನಿಗೆ ನೀಚ ರಾಶಿ, ವೃಶ್ಚಿಕ ಕೊಚ್ಚೆ ಜಲರಾಶಿ. ವೃಶ್ಚಿಕ ರಾಶಿಯವರಿಗೆ ರಾಶಿಯಲ್ಲಿ ಮಂಗಲ ಮತ್ತು ಚಂದ್ರನಿರುತ್ತಾನೆ. ಚಂದ್ರನ ಮಂಗಲ ಯೋಗ ಉಂಟಾಗ್ತದೆ. ಇದು ಬಹಳ ಒಳ್ಳೆಯ ಯೋಗ. ಗುರು ವ್ಯಯಸ್ಥಾನದಲ್ಲಿರುತ್ತಾನೆ. ಇವರುಗಳು 2.5 ದಿನಗಳು ದೇವರು ಮತ್ತು ದಿಂಡರಂದಿರುತ್ತಾರೆ, ದೇವಸ್ಥಾನಗಳ ದರ್ಶನ ಮಾಡುತ್ತಾರೆ. ಇವರ 4ನೇ ಮನೆಯಲ್ಲಿ ಶುಕ್ರನಿರುವ ಕಾರಣ ಇವರಿಗೆ ಹೊಸ ಗಾಡಿ ಬರುವ ಸಾಧ್ಯತೆ ಉಂಟು. ಇವರುಗಳು 6ನೇ ಮನೆಗೆ ಗುರುವಿನ ದೃಷ್ಟಿ ಬೀಳುವುದರಿಂದ ನೀವು ಆಸ್ಪತ್ರೆಯಲ್ಲಿದ್ದ ಪಕ್ಷದಲ್ಲಿ ಅದರಿಂದ ಬಿಡುಗಡೆ ಆಗುತ್ತೆ. ಅದೇ ಗುರುವಿನ 9ನೇ ದೃಷ್ಟಿಯು ನಿಮ್ಮ ರಾಶಿಯಿಂದ 8ನೇ ಮನೆ ಆದ ಮಿಥುನದ ಮೇಲೆ ಬೀಳುವುದರಿಂದ ಯಾವುದಾದರೂ ಆಕ್ಸಿಡೆಂಟ್ ಆಗುವುದಿದ್ದರೆ ಅದು ತಪ್ಪಿ ಹೋಗುತ್ತೆ. ಭಾಗ್ಯದಲ್ಲಿ ರಾಹು ಇರುವ ಕಾರಣ ಭಾಗ್ಯದಲ್ಲಿ ಸಡನ್ ಆಗಿ ಏರುವ ಸಾಧ್ಯತೆ
ಜಾಸ್ತಿ ಇರ್ತದೆ. ಎರಡನೇ ಮನೆಯಲ್ಲಿ ಶನಿ ಇರುವ ಕಾರಣ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಕಹಿ ವಾತಾವರಣ. ಅದೇ 12/7/2018 ಬೆಳಿಗ್ಗೆ 7 ಗಂಟೆಗೆ ಪೂರ್ವಾಷಾಢ ಎರಡನೇ ಪಾದಕ್ಕೆ ಚಂದ್ರ ಬರ್ತಾನೆ. ನಿಮ್ಮ ರಾಶಿಯ ಅಧಿಪತಿಯಾದ ಗುರು ಅಂದರೆ ಪೂರ್ವಾಷಾಢ ಎರಡು ಅಂದರೆ ಏನಾದರೂ ಧನುರಾಶಿ ಬರ್ತಾ ಇದ್ದಾನೆ. ನಿಮ್ಮ ರಾಶಿಯ ಅಧಿಪತಿಯಾದ ಗುರು ಗ್ರಹ ನಿಮ್ಮ ಲಾಭದ ಮನೆಯಲ್ಲಿ ಇನ್ನೇನು ಲಾಭದ ಮನೆಯಲ್ಲಿ ಇನ್ನೇನು ಬೇಕಪ್ಪ, ಮೂಲ ಪೂರ್ವಾಷಾಢ ಹಾಗೂ ಉತ್ತರಾಷಾಢ ಒಂದೇ ಪಾದದವರಿಗೆ ಲಾಭವೋ ಲಾಭ. ಧನಸ್ಥಾನದಲ್ಲಿ ಸೂರ್ಯ ಮತ್ತು ಬುಧರು ಹಾಗೂ ಕೇತು ಗ್ರಹ ಅಂದರೆ ನಿಮಗಳಿಗೆ ನಿಮ್ಮ ತಂದೆಯಿಂದ ಲಾಭ. ನಿಮ್ಮ ಜ್ಞಾನ ಇನ್ನಷ್ಟು ಜಾಸ್ತಿ ಕಾರಣ ಜ್ಞಾನಕಾರಕ ಅಪರ ವಿಜ್ಞಾನದ ಪಂಡಿತ ಕೇತು ನಿಮ್ಮ ಕುಟುಂಬ ಸ್ಥಾನದಲ್ಲೇ ಇದ್ದಾನೆ. ನಿಮ್ಮ 3ನೇ ರಾಶಿಯಲ್ಲಿ ಶುಕ್ರನಿರುವ ಕಾರಣ ನಿಮ್ಮ ಕಮ್ಯುನಿಕೇಷನಲ್ಲಿ ಒಂದು ಥರ ಮಾದಕವಿರುತ್ತದೆ, ಮತ್ತಿರುತ್ತದೆ. ಅದೇ ಗುರುವಿನ ದೃಷ್ಟಿ ಮೇಷದ ಮೇಲೆ ಬಿಡೋದ್ರಿಂದ ಅದು ನಿಮ್ಮ ಪಂಚಮ ಸ್ಥಾನವಾದ ಕಾರಣ, ಅದು ನಿಮ್ಮ ಪೂರ್ವ ಪುಣ್ಯ ಹಾಗೂ ಮಕ್ಕಳ ಸ್ಥಾನವಾದ ಕಾರಣ ನಿಮಗೆ ನಿಮ್ಮ ಮಕ್ಕಳ ಸುಖದಲ್ಲಿ ಸುಖ ಉಂಟು. ಮಕ್ಕಳಲ್ಲಿ ಯಾರಾದರೂ ಪೋಸ್ಟ್ ಗ್ರಾಜುಯೇಷನ್ ಎಕ್ಸಾಮ್ ಬರೆದಲ್ಲಿ ಅವ್ವಲ್ ಸಂಖ್ಯೆಯಿಂದ ಪಾಸ್ ಆಗ್ಬೋದು. ಅದೇ ಗುರುವಿನ 9ನೇ ದೃಷ್ಟಿ ಮಿಥುನ ರಾಶಿಯ ಮೇಲೆ ಬೀಳೋದ್ರಿಂದ ಅದು ನಿಮ್ಮ ಸ್ಪೋಸಿನ ರಾಶಿ ಆದ ಕಾರಣ ನಿಮ್ಮ ಮತ್ತು ಸ್ಪೋಸಿನ ಸಂಬಂಧ ಬಹಳ ಸಿಹಿ ಆಗಲಿಕ್ಕಿದೆ. ಇನ್ನು 11/2/2013 ಬೆಳಿಗ್ಗೆ 7 ಗಂಟೆಗೆ ಚಂದ್ರ ಶ್ರವಣ 1ನೇ ಪಾದಕ್ಕೆ ತನ್ನ ಪಾದಾರ್ಪಣೆಯನ್ನು ಮಾಡುತ್ತಾನೆ. ಮಕರ ರಾಶಿಯು ಉತ್ತರಾಷಾಢ 3, ಶ್ರವಣ 4 ಹಾಗೂ ಧನಿಷ್ಠ 2 ಪಾದಗಳಿಂದ ಕೂಡಿರುತ್ತದೆ. ಅವು ಇವರುಗಳ ಲಗ್ನದಲ್ಲೇ ಕೇತು ಮತ್ತು ಬುಧನು ಇರುವ ಕಾರಣ ಇವರುಗಳು ಅತಿ ಬುದ್ಧಿವಂತಿಕೆಯನ್ನು ಉಪಯೋಗಿಸುತ್ತಾರೆ. ರವಿ ಮತ್ತು ಶುಕ್ರರು ಕುಟುಂಬ ಸ್ಥಾನದಲ್ಲಿರುವ ಕಾರಣ ಕುಟುಂಬದಲ್ಲಿ ಹೈ ಲೆವೆಲ್ ವಾದಗಳು ಆಗುವ ಸಂದರ್ಭಗಳು ಜಾಸ್ತಿ. ಕಾರಣ ಶುಕ್ರ ಮತ್ತು ರವಿ ಒಬ್ಬರಿಗೊಬ್ಬರು ಶತ್ರುಗಳು. ಗುರುಗ್ರಹನು ಭಾಗ್ಯದಲ್ಲಿರುವ ಕಾರಣ ಮಕರದವರೆಗೆ ಈ 2 ದಿನಗಳು ಭಾಗ್ಯಕ್ಕೆ ಏನು ಕೊಡ್ತಾ ಇಲ್ಲ. ಭೂಮಿಕಾರಕ ಮಂಗಳನು ಲಾಭ ಸ್ಥಾನದಲ್ಲಿರುವ ಕಾರಣಗಳಿಗೆ ಭೂಮಿಯಿಂದ ಲಾಭ. ಇವರ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ. ಈ 2 ದಿನಗಳಿಗೆ ಕಾರಣ ಶನಿ ಮಹಾರಾಜನು ಲಯಸ್ಥಾನದಲ್ಲಿರ್ತಾನೆ. ಇನ್ನು 16/2/2018 ಎಲ್ಲಿಗೆ ನೋಡಿ, ಇವುದು ಧನಿಷ್ಠ 9ನೇ ಪಾದದಲ್ಲಿ ಕುಂದ ಆಯ್ತಾ. ಸುಗ್ಗಿಯೋ ಸುಗ್ಗಿ ಕುಂಭದವರಿಗೆ ಸುಗ್ಗಿಯೋ ಸುಗ್ಗಿ. ಕುಂಭರಾಶಿಯಲ್ಲಿಯೇ ರವಿ ಶುಕ್ರ ಚಂದ್ರ ಮತ್ತು ಬುಧರು ಇದ್ದಾರೆ. ಅಂದರೆ 5 ಮತ್ತು 8ನೇ ಮನೆ ಅಧಿಪತಿಯಾದ ಬುಧನು, 6ನೇ ಮನೆ ಅಧಿಪತಿಯಾದ ಚಂದ್ರನು, 7ನೇ ಮನೆ ಅಧಿಪತಿಯಾದ ರವಿ ಹಾಗೂ 4ನೇ ಮತ್ತು 9ನೇ ಅಧಿಪತಿಯ ಶುಕ್ರ ರಾಶಿಯಲ್ಲಿಯೇ ಇರುವರು. ಅಂದರೆ ಇವರಿಗೆ ಚೌಚೌ ಫಲಗಳು, ಇತ್ತ ಸಿಹಿ ಅತ್ತ ಕಹಿ. ಅದೇ ಕರ್ಮಾಧಿಪತಿಯಾದ ಹಾಗೂ ರಾಶಿಯಾಧಿಪತಿಯ ಶನಿ ಲಾಭದ ಮನೆಯಲ್ಲಿ ಅಂದರೆ ಕರ್ಮಚಾರಿಗಳಿಂದ ಲಾಭ, ಕೃಷಿಯಿಂದ ಲಾಭ. ಅದೇ ಮಂಗಲನು ರಾಶಿಯಿಂದ 10ನೇ ವಿಭಾಗದಲ್ಲಿರುವುದರಿಂದ ಕರ್ಮಸ್ಥಾನದಲ್ಲಿ ಏನೇ ಆದರೂ ಜಗಳವಾಗಲು ಸಾಧ್ಯ. ಅದೇ ನಿಮ್ಮ ವರ್ತನೆಯಲ್ಲಿ ಒಂದು ರೀತಿಯ ಪೊಲೀಸ್ ಗಂಭೀರತೆ ಕಾಣಿಸ್ತದೆ. ಶಿಸ್ಸನ್ನು ಕಾಪಾಡಲು ನೀವುಗಳು ಏನು ಬೇಕಾದರೂ ಮಾಡಿಯಾರೆ. 18/2/2018 ಪೂರ್ವಾಭಾದ 9ನೇ ಚರಣಕ್ಕೆ ಚಂದ್ರ ಕಾಲಿಡುವುದನ್ನು ಮೀನರಾಶಿಗೆ ಹೋಗುವುದು. ಮೀನರಾಶಿಯವರಿಗೆ ಮುಂದಿನ 2.5 ದಿನಗಳು ಏನೋ ಒಂದು ಗೌರವ ಕಾದಿದೆ ಅಂತ ಕಾಣಿಸ್ತದೆ. ಯಾಕಂದರೆ ಗುರು ಮತ್ತು ಮಂಗಲ್ ಒಟ್ಟಿಗೆ ತುಲಾರದಲ್ಲಿ ಇದೆ. ಕಾರಣ ಆಯಿತಾ ಹೇಳಿದ್ದೇನೆ, ಪುಸ್ತಕದಲ್ಲಿ ಇತ್ತಿಗುರುವಾಗಿಂದ ದಶಮದಲ್ಲಿ ಗೋಚಾರದ ಶನಿ ಇರುವ ಕಾರಣ ವರ್ಕ್ ಫೋರ್ಸಿನಲ್ಲಿ ಯೂನಿಯನ್ ತೊಂದರೆಗಳು ಬರಲು ಸಾಧ್ಯತೆ ಉಂಟು. ಯಾಕಂದರೆ ಶನಿ ಆಯಿತಾ. ಇನ್ನು 21/2/2018 ಬೆಳಿಗ್ಗೆ 7 ಗಂಟೆಗೆ ಚಂದ್ರನ ಅಶ್ವಿನಿ 3ನೇ ಪಾದದಲ್ಲಿ ಮೇಷರಾಶಿಗೆ ಬರುತ್ತಾನೆ. ಈ ರಾಶಿಯಲ್ಲಿ ಮಧ್ಯಾಹ್ನ 2 ಗಂಟೆವರೆಗಿದ್ದು ಆಮೇಲೆ ವೃಷಭ ರಾಶಿಗೆ ಹೋಗುವನು. ಇಲ್ಲಿ ನಿಮ್ಮ ಮತ್ತು ನಿಮ್ಮ ಕಳತರ ಮಧ್ಯೆ ಸಂಬಂಧ ಸಿಹಿಯಾಗಿರ್ತ ಕಾರಣ ಗುರು ನಿಮ್ಮ ಮೇಷರಾಶಿಯಿಂದ ತುಲಾದಲ್ಲಿರ್ತಾನೆ. ಅದೇ ಶನಿ ಮಹಾರಾಜ ನಿಮ್ಮ ರಾಶಿಯಲ್ಲಿ ಭಾಗ್ಯದಲ್ಲಿರುವ ಕಾರಣ ನಿಮ್ಮ ಭಾಗ್ಯಕ್ಕೆ ಕೂತಿದೆ. ರವಿ ಬುಧ ಮತ್ತು ಶುಕ್ರ ಕುಂಭರಾಶಿಯಲ್ಲಿರುವ ಕಾರಣ ಅದು ನಿಮ್ಮ ರಾಶಿಗೆ ಬಲಾಬಲ ಮನೆ ಆದ ಕಾರಣ ನಿಮ್ಮ ಲಾಭ ದುಗುಣಿಯಾಗಲಿಕ್ಕಿದೆ. ನಿಮಗೆ ನಿಮ್ಮ ತಂದೆಯಿಂದ ಲಾಭ, ನಿಮ್ಮ ಸರ್ಕಾರದಿಂದ ಲಾಭ, ನಿಮ್ಮ ಬಾಸಿನಿಂದ ಲಾಭವಾಗಲಿಕ್ಕಿದೆ. ಈ ಮನೆಯಲ್ಲೇ ಮೇಲೆ ಗುರುವಿನ ಪಂಚಮ ದೃಷ್ಟಿ ಬೀಳೋದ್ರಿಂದ ಲಾಭದಲ್ಲಿ ದ್ವಿಗುಣದ ಸಾಧ್ಯತೆ ಇದೆ. ಅದೇ ಗುರುವಿನ ನೇರ ದೃಷ್ಟಿ ಮೇಷರಾಶಿಯ ಮೇಲೆ ಬೀಳೋದ್ರಿಂದ ನಿಮ್ಮ ವ್ಯಕ್ತಿತ್ವಕ್ಕೆ ಚಾರ್ ಚಾಂದ್ ಬರುತ್ತದೆ. ಅದೇ 23/2/2018 ಕೃತಿಕ 4 ಪಾದಕ್ಕೆ ಚಂದ್ರನ ಕಾಲಿಟ್ಟು ವೃಷಭ ರಾಶಿಗೆ ಪಾದಾರ್ಪಣೆಯನ್ನು ಮಾಡುವುದು ನಿಮ್ಮ ಮತ್ತು ನಿಮ್ಮ ಕಳತ್ರ ನಡುವೆ ಡಿಸ್ಪ್ಯೂಟ್ಸ್ ಆಗಲಿಕ್ಕಿದೆ. ಇದಕ್ಕೆ ಕಾರಣ ನಿಮ್ಮ ಕಳತ್ರ ಸ್ಥಾನದಲ್ಲಿ ಮಂಗಲ ಉಪಸ್ಥಿತಿಯನ್ನು, ನಿಮ್ಮ ಕರ್ಮ ಸ್ಥಾನದಲ್ಲಿ ರವಿ ಬುಧ ಮತ್ತು ಶುಕ್ರ ಇರುವುದರಿಂದ ಖುಷಿ ಸಮಾಚಾರಗಳು ನಿಮ್ಮನ್ನು ಕಾಯುತ್ತಿವೆ. ಇದು ಅದು ಬೋನಸ್ ಆಗಿರಬಹುದು, ಇಲ್ಲ ಪ್ರಮೋಷನ್ ಸುದ್ದಿ ಇರಬಹುದು. ಅದೇ ಫೆಬ್ರವರಿ 25 ಮೃಗಶಿರ 9ನೇ ಚರಣಕ್ಕೆ ಚಂದ್ರನು ಪಾದಾರ್ಪಣೆ ಮಾಡುವುದರಿಂದ ಮಿಥುನಕ್ಕೆ ಕಾಲಿಡುವುದು. ಇದರಿಂದಾಗಿ ನಿಮ್ಮ ರಾಶಿಯಿಂದ ಗುರುಗ್ರಹ ಪಂಚಮದಲ್ಲಿ ಇರುವುದರಿಂದ ನಿಮ್ಮ ಪುತ್ರರಿಂದ ಸುಖ ಹಾಗೂ ಸಂತೋಷ, ನಿಮ್ಮ ಮತ್ತು ನಿಮ್ಮ ಕಳತ್ತರ ನಡುವೆಯೂ ತೂತು ಮಮೆ ನಡೆಯಲಿಕ್ಕಿದೆ. ಅದೇ ನಿಮ್ಮ ಭಾಗ್ಯದಲ್ಲಿ ಏಳ್ಗತಿ ಉಂಟು, ನಿಮ್ಮ ತಂದೆಯಿಂದ ಭಾಗ್ಯ ಉಕ್ಕಿ ಬರಲಿಕ್ಕಿದೆ. ಗುರುವಿನ ಪಂಚಮದೃಷ್ಟಿ ಕುಂಭರಾಶಿ ಮೇಲೆ ಬೀಳುವುದರಿಂದ ನಿಮ್ಮ ವೃತ್ತಿಯಲ್ಲಿ ಏನೋ ಸಂತೋಷ ಸುದ್ದಿ ನಿಮಗೆ ಆಯ್ಕಾದಿದೆ. ಅದೇ ಗುರುವಿನ ದೃಷ್ಟಿ ಮೇಷರಾಶಿ ಮೇಲೆ ಬೀಳುವುದರಿಂದ ನಿಮ್ಮ ಖರ್ಚಿನಲ್ಲಿ ಒಂದು ರೀತಿಯ ಹಿಡಿತ ಉಂಟು, ಆದರೆ ಅದನ್ನು ನೀವು ಧಾರ್ಮಿಕವಾಗಿ ಖರ್ಚನ್ನು ಮಾಡ್ತೀರಷ್ಟೇ. ಅದೇ ಗುರುವಿನ 9ನೇ ದೃಷ್ಟಿ ನಿಮ್ಮ ರಾಶಿಯಿಂದ 2ನೇ ಭಾವದ ಮೇಲೆ ಬೀಳುವುದರಿಂದ ನಿಮ್ಮ ಆದಾಯದಲ್ಲಿ ವೃದ್ಧಿ ಉಂಟು. ಇನ್ನು ಎಲ್ಲೆಲ್ಲಿ ಗುರುವಿನ ದೃಷ್ಟಿ ಇದೆಯೋ ಅಲ್ಲಲ್ಲಿ ಶನಿಯ ದೃಷ್ಟಿ ಬೀಳುವುದರಿಂದ ಫಲಗಳು ನ್ಯೂಟ್ರಲೈಸ್ ಆಗಲಿಕ್ಕಿದೆ. ಇದನ್ನು ಯಾವತ್ತೂ ನೀವುಗಳು ಮರೆಯಲಬಾರದು. ಆಯ್ತಾ. ಫೆಬ್ರವರಿ 27 ಬೆಳಿಗ್ಗೆ 7 ಗಂಟೆಗೆ ಚಂದ್ರನು ಪುನರ್ವಸು ನಕ್ಷತ್ರ 1ನೇ ಪಾದಕ್ಕೆ ಹೋಗಲಿದ್ದು ಕರ್ಕ ರಾಶಿಗೆ ಪ್ರವೇಶವನ್ನು ಮಾಡಲಿಕ್ಕಿದ್ದಾನೆ. ಅದರಿಂದಾಗಿ ನಿಮ್ಮ ಮನಸ್ಸು ಅಲ್ಲೋಲ ಕಲ್ಲೋಲವಾಗಲಿಕ್ಕಿದೆ. ನಿಮ್ಮ ಸುಖಕ್ಕೇನೂ ಕೊರತೆ ಇಲ್ಲ. ಕಾರಣ 4